ಭಾರತವು 2013ರಲ್ಲಿ ಇದ್ದದ್ದಕ್ಕಿಂತ ಭಿನ್ನವಾಗಿದೆ ಎಂದು ಮೋದಿಯವರ ಸರ್ಕಾರದ ಅಡಿಯಲ್ಲಿ ಭಾರತದ ಪರಿವರ್ತನೆಯ ಬಗ್ಗೆ ಮಾರ್ಗನ್ ಸ್ಟಾನ್ಲಿಯ ವಿವರವಾದ ವರದಿ ಹೇಳಿದೆ. 2014ರಿಂದ ಸರ್ಕಾರದ ನೀತಿ ಆಯ್ಕೆಗಳ ಪರಿಣಾಮವಾಗಿ ಭಾರತವು ಒಳಗಾದ ಆಳವಾದ ಬದಲಾವಣೆಗಳನ್ನು ಯುಎಸ್ ಮೂಲದ ಜಾಗತಿಕ ಹೂಡಿಕೆ ಬ್ಯಾಂಕ್ಗಳ ವರದಿ ಎತ್ತಿ ತೋರಿಸಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭಾರತವು ವಿಶ್ವಕ್ರಮದಲ್ಲಿ ರೂಪಾಂತರಗೊಂಡಿದೆ ಮತ್ತು ಮಹತ್ವದ ಸ್ಥಾನವನ್ನು ಗಳಿಸಿದೆ ಎಂದು ಅದು ಹೇಳಿದೆ. ಇದಲ್ಲದೆ ಭಾರತವು ಏಷ್ಯಾ ಮತ್ತು ಜಾಗತಿಕ ಬೆಳವಣಿಗೆಗೆ ಪ್ರಮುಖ ಚಾಲಕ ಸ್ಥಾನದಲ್ಲಿದೆ. 10 ವರ್ಷಗಳ ಅಲ್ಪಾವಧಿಯಲ್ಲಿ ಭಾರತವು ವಿಶ್ವ ಕ್ರಮಾಂಕದಲ್ಲಿ ಸ್ಥಾನಗಳನ್ನು ಗಳಿಸಿದೆ ಮತ್ತು ಮಾರುಕಟ್ಟೆಯ ದೃಷ್ಟಿಕೋನದಲ್ಲಿ ಗಮನಾರ್ಹ ಧನಾತ್ಮಕ ಪರಿಣಾಮಗಳನ್ನು ಹೊಂದಿದೆ. ಇಂಡಿಯಾ ಈಕ್ವಿಟಿ ಸ್ಟ್ರಾಟಜಿ ಆ್ಯಂಡ್ ಇಕನಾಮಿಕ್ಸ್ ಶೀರ್ಷಿಕೆಯ ವರದಿಯು 1 ದಶಕದೊಳಗೆ ಭಾರತ ಹೇಗೆ ರೂಪಾಂತರಗೊಂಡಿದೆ ಎಂಬುದನ್ನು ಹೇಳಿದೆ. ಭಾರತವು ತನ್ನ ಸಾಮರ್ಥ್ಯವನ್ನು ತಲುಪಿಲ್ಲ ಎಂದು ನಂಬುವವರನ್ನು ಟೀಕಿಸುತ್ತಾ, ಅಂತಹ ಅಭಿಪ್ರಾಯಗಳು ಕಳೆದ 9 ವರ್ಷಗಳಲ್ಲಿ ಭಾರತದಲ್ಲಿ ನಡೆದ ವ್ಯವಸ್ಥಿತ ಸುಧಾರಣೆಗಳನ್ನು ನಿರ್ಲಕ್ಷಿಸುತ್ತವೆ ಎಂದು ಈ ವರದಿ ಹೇಳಿದೆ. ಇವುಗಳಲ್ಲಿ 2ನೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಮತ್ತು ಕಳೆದ 25 ವರ್ಷಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿನ ಉನ್ನತ ಪ್ರದರ್ಶನವು ಸೇರಿದೆ. ಇತರ ದೇಶಗಳಿಗೆ ಸರಿಸಮಾನವಾಗಿ ತೆರಿಗೆಯನ್ನು ತರಲು ಮತ್ತು ಮೂಲಸೌಕರ್ಯದಲ್ಲಿ ಹೂಡಿಕೆಯನ್ನು ತ್ವರಿತಗತಿಯಲ್ಲಿ ಪಡೆಯಲು ಭಾರತದ ಅತ್ಯಂತ ಮಹತ್ವದ ಪೂರೈಕೆಯ ಬದಿಯ ನೀತಿ ಸುಧಾರಣೆಗಳನ್ನು ವರದಿ ಎತ್ತಿ ತೋರಿಸಿದೆ. ಜಿಎಸ್ಟಿಯ ಹೆಚ್ಚುತ್ತಿರುವ ಸಂಗ್ರಹಣೆ ಮತ್ತು ಜಿಡಿಪಿಯ ಶೇಕಡಾವಾರು ಪ್ರಮಾಣದಲ್ಲಿ ಡಿಜಿಟಲ್ ವಹಿವಾಟುಗಳ ಕ್ಷಿಪ್ರವಾಗಿ ಹೆಚ್ಚುತ್ತಿರುವ ಪಾಲು ಆರ್ಥಿಕತೆಯ ಔಪಚಾರಿಕತೆಯನ್ನು ಸೂಚಿಸುತ್ತದೆ. ಇದರ ಹೊರತಾಗಿ ಮಹತ್ವದ ಬದಲಾವಣೆಗಳೆಂದರೆ ಫಲಾನುಭವಿಗಳ ಖಾತೆಗಳಿಗೆ ಸಬ್ಸಿಡಿಗಳ ನೇರ ವರ್ಗಾವಣೆ, ಹೊಂದಿಕೊಳ್ಳುವ ಹಣದುಬ್ಬರ ಗುರಿ ಮತ್ತು FDI ಮೇಲೆ ಕೇಂದ್ರೀಕರಿಸುವುದು ಇತ್ಯಾದಿ. ಪ್ರಸ್ತುತ $2,200 ಭಾರತದ ತಲಾ ಆದಾಯವು 2032ರ ವೇಳೆಗೆ ಸರಿಸುಮಾರು $5,200 ಏರಲಿದೆ ಎಂದು ಅದು ಭವಿಷ್ಯ ನುಡಿದಿದೆ. ವಿಶ್ವವು ಜಾಗತಿಕ ಆರ್ಥಿಕ ಹಿಂಜರಿತವನ್ನು ಎದುರಿಸುತ್ತಿರುವ ಸಮಯದಲ್ಲಿ ಭಾರತದ ಆರ್ಥಿಕತೆಯಲ್ಲಿ ನಿರಂತರವಾಗಿ ಸಕಾರಾತ್ಮಕ ಬದಲಾವಣೆಯ ಈ ವರದಿ ಬಂದಿದೆ. ಸರಕುಗಳ ಬೆಲೆಗಳಲ್ಲಿ ಏರಿಕೆ ಮತ್ತು ನುರಿತ ಕಾರ್ಮಿಕರ ಪೂರೈಕೆಯ ಕೊರತೆಯು ಭಾರತದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರಲಾರದೆಂದು ಇದರಿಂದಲೇ ಕಂಡುಬರುತ್ತಿದೆ.